ಅನ್ಸಿದ್ರು ಸಾಂಗ್ ತುಂಬಾ ದೊಡ್ಡ ಮಟ್ಟ ಹಿಟ್ ಆಗಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಆಕ್ಚುಲಿ ಆ ಸಾಂಗ್ ನೋಡಿ ಫಸ್ಟ್ ಸಾಂಗ್ ನಾವು ಬಿಟ್ಟಿದ್ದು ಫ್ರೆಂಡ್ಶಿಪ್ ಸಾಂಗ್ ನೂರು ಕೋಟಿ ಆಸ್ತಿ ದೋಸ್ತಾಪ್ನೆ ಆ ಸಾಂಗಿಗೆ ನಮ್ಮ ನಮ್ಮ ಗೆಳೆತನ ನಂದು ಹಾಗೆ ನಮ್ಮ ಪ್ರೊಡ್ಯೂಸರ್ ಶಿವಾನಂದ್ ಆ ಗೆಳೆತನ ನೋಡಿ ನಮ್ಮ ಡೈರೆಕ್ಟರ್ ಇವರಿಬ್ರು ಗೆಳೆತನ ಇಷ್ಟು ಸ್ಟ್ರಾಂಗ್ ಇದೆ ಇಷ್ಟು ಈ ತರ ಗೆಳೆತನ ನಾನು ಯಾವತ್ತೂ ನೋಡಿಲ್ಲ ಈ ಆ ಸಿನಿಮಾದಲ್ಲಿ ಆ ಪೆಂಡೆಂಟ್ ಇರೋದ್ರಿಂದ ನಮ್ಮ ಇಬ್ಬರ ಮೇಲೆ ಆ ಸಾಂಗ್ ನ ಒಂದು ನಾವು ಬರ್ಸ್ಬೇಕು ಈ ತರ ಸಾಂಗ್ ನಾಗಾರ್ಜುನ್ ಶರ್ಮಾ ಅವ್ರು ತುಂಬಾ ಅದ್ಭುತವಾಗಿ ಸಾಂಗ್ ಬರ್ತಿದ್ದಾರೆ ಆಮೇಲೆ ಆ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ ಸಾಂಗ್ ಗೆ ಯಾವ ಕೊರತೆ ಇಲ್ಲದೆ ಒಂದು ರಿಚ್ ಆಗಿ ಒಂದು ಒಳ್ಳೆ ಜಾತ್ರೆ ಸೆಟಪ್ ಅಲ್ಲಿ ನಾವು ಆ ಸಾಂಗ್ ಅನ್ನ ಮಾಡಿದ್ದೇವೆ ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ಇತ್ತೀಚೆಗೆ ಹೊಸಬರ ಸಿನಿಮಾ ಅಂದ್ರೆ ಕಮರ್ಷಿಯಲ್ ಅಂತ ಮೈಂಡ್ ಸಾಂಗ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಬಿಟ್ಟು ಬೇರೆ ಏನು ಹೇಳಬಹುದು ಕಮರ್ಷಿಯಲ್ ಅಂತೂ ಸಿನಿಮಾ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಜೊತೆ ನೀವು ಏನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಕೊಡ್ತೀರಾ ಅಂದ್ರೆ ಲೈಕ್ ಆಕ್ಷನ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕಾಮಿಡಿ ಫ್ಯಾಮಿಲಿ ಸೆಂಟಿಮೆಂಟ್ ಅದನ್ನ ಬಿಟ್ಟು ಒಂದು ಮೆಸೇಜ್ ಇದೆ ಮೆಸೇಜ್ ಇನ್ ದ ಸೆನ್ಸ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯೂತ್ ತುಂಬಾ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಡೈವರ್ಟ್ ಆಗಿದ್ದಾರೆ ಸೊ ಕೆಲವರಿಗೆ ಏನ್ ಅನ್ಸುತ್ತೆ ನಾನು ಹಳ್ಳಿಯಿಂದ ಇದ್ದೀನಿ ನನ್ನ ಲೈಫ್ ಅಲ್ಲಿ ಏನೋ ಮಾಡ್ಬೇಕಂದ್ರೆ ಸಿಟಿ ಹುಡುಗರು ಮಾತ್ರ ಮಾಡಕ್ ಸಾಧ್ಯ ಸೊ ಈ ಸಿನಿಮಾ ಮೂಲಕ ಹಳ್ಳಿಯಿಂದ ಬಂದು ಸಿಟಿಗೆ ಬಂದು ಒಬ್ಬ ಹುಡುಗ ಏನೇನೆಲ್ಲ ಮಾಡಬಹುದು ಲೈಫ್ ಅಲ್ಲಿ ಒಂದು ಆಮೇಲೆ ಜನರಲ್ ಆಡಿಯನ್ಸ್ ಗೆ ಲೈಫ್ ಅಲ್ಲಿ ಏನಾದ್ರಾದ್ರೂ ಕನಸಿದ್ರೆ ಆ ಕನಸಿಗೆ ನೀವು ತಕ್ಕಂಗೆ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತ ಆ ಕನಸು ನನಸಾಗತ್ತೆ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಯು ಶುಡ್ ಕೀಪ್ ವರ್ಕಿಂಗ್ ಹಾರ್ಡ್ ಟುವರ್ಡ್ಸ್ ಯುವರ್ ಗೋಲ್ ಸೊ ಆ ತರ ನೀವು ಏನಾದ್ರೂ ಪ್ರಯತ್ನ ಪಟ್ಟರೆ ಖಂಡಿತ ಸಕ್ಸಸ್ ಸಿಗತ್ತೆ ಈಗ ನನ್ನ ಎಕ್ಸಾಂಪಲ್ ಪರ್ಸನಲಿ ಹೇಳ್ಬೇಕಂದ್ರೆ ಸಿನಿಮಾ ಬಿಟ್ಟು ನಾನು ಬೆಂಗಳೂರಿಗೆ ಬಂದು 12 ವರ್ಷ ಆಯ್ತು ಬಟ್ ನನ್ ಯಾವತ್ತು ಫಿಟ್ನೆಸ್ ನಾ ಬಿಟ್ಟಿಲ್ಲ ಸೊ ಆ ಫಿಟ್ನೆಸ್ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಮಾಡ್ತು ಸೊ ಅದೇ ರೀತಿ ಲೈಫ್ ಅಲ್ಲಿ ಯಾರಾದ್ರೂ ಏನಾದ್ರು ಅನ್ಕೊಂಡಿದ್ರೆ ಅದ್ರ ತಕ್ಕಂಗೆ ಹಾರ್ಡ್ ವರ್ಕ್ ಮಾಡ್ತಿದ್ರೆ 100% ಸಕ್ಸಸ್ ಸಿಗುತ್ತೆ ಸೊ ಈ ಎಲ್ಲ ಎಲಿಮೆಂಟ್ಸ್ ನ ಈ ಸಿನಿಮಾದಲ್ಲಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ